वेलकम टू बायो स्टडीज मॉलिक्युलर बेसिस ऑफ इनहेरिटेंस स्टार्ट ಮಾಡಿದ್ದೀವಿ ಎರಡು ವಿಡಿಯೋ ಆಗಿದೆ ಇನ್ ದಿ ಪ್ರಿವಿಯಸ್ ವಿಡಿಯೋ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಕಲ್ತ್ವಿ ಯಾಕೆ ಅದನ್ನ ಕಲ್ತ್ವಿ ಬಿಕಾಸ್ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ಸ್ ಅಂತ ಹೇಳಿದ್ರೆ ಅವು ನ್ಯೂಕ್ಲಿಕ್ ಆಸಿಡ್ ನಲ್ಲಿ ಇರ್ತವೆ ನ್ಯೂಕ್ಲಿಕ್ ಆಸಿಡ್ ಯಾವ್ಯಾವುದು ಆರ್ಎನ್ಎ ಮತ್ತೆ ಡಿಎನ್ಎ ಆರ್ಎನ್ಎ ಇದ್ರೆ ಆ ಚೈನ್ ಒಂದೇ ಇರುತ್ತೆ ಡಿಎನ್ಎ ಇದ್ರೆ ಎರಡು ಚೈನ್ ಗಳು ಅಲ್ಲಿ ಇರ್ತವೆ ಹೈಡ್ರೋಜನ್ ಬಾಂಡ್ ಮೂಲಕ ಅವು ಕೂಡಿರ್ತವೆ ಅಂತ ಇಷ್ಟೇ ಕಲ್ತಿದ್ವಿ सो नमगे इल्ली वरेगू एनु गोत्तायितु सी स्टेप बै स्टेप ई लेसन अन्नु नावु स्टडी माड्ता होगोण न्यूक्लिक एसिड्स अंद्रे एनंत गोत्तायितु अवु यावुवु अंत गोत्तायितु ई चाप्टर नल्ली नावु मेन कलिता इरोदु अदर बग्गे इनहेरिटेंस बग्गे इनहेरिटेंस एदरिंद आगुत्ते जीन्स इंद आगुत्ते अंत नावु गोत्तिदे अष्टु गोत्तिदे नमगे सो ई इनहेरिटेंस प्रॉपर्टी एनिदेयल्ल आ इनहेरिटेंस प्रॉपर्टी इरोदु जेनेटिक मटीरियल इंद अंत नावु ई पॉइंट गे नमगे गोत्तागिदे जेनेटिक मटीरियल जनरेशन नेक्स्ट जनरेशन हम कैरेक्टर्स रिपीट आगतवे इनहेरिटेंस आनुवंशिकते आगते अंत हेल्ता हागादरे आ जेनेटिक मटीरियल अंत नावेन हेल्ता इदीवल आ जेनेटिक मटीरियल वेदर इट इस आरएनए वेदर इट इस डीएनए और देर आर एनी प्रोटीन्स विच आर एक्टिंग एज अ जेनेटिक मटीरियल सो डिस्कवरीज आगता आगता सी 1866 ನಲ್ಲಿ ಮೆಂಡಲಿಸಂ ಮೆಂಡಲ್ ತನ್ನೆಲ್ಲ ವರ್ಕ್ ಗಳನ್ನು ಪಬ್ಲಿಷ್ ಮಾಡಿದ್ರು ಓಕೆ ಸೊ ಅವರು ಏನೇನು ವರ್ಕ್ ಮಾಡಿದ್ರಲ್ಲ ಪೀ ಪ್ಲಾಂಟ್ ಮೇಲೆ ಎಲ್ಲ ಅವರೇನು ಹೇಳಿದ್ರು ಅದೇನು ಆನುವಂಶಿಕತೆ ಇನ್ಹೆರಿಟೆನ್ಸ್ ಇದೆಯಲ್ಲ ದಟ್ ಈಸ್ ಬಿಕಾಸ್ ಆಫ್ ಫ್ಯಾಕ್ಟರ್ಸ್ ಅಂತ ಅವರು ವರ್ಡ್ ಅನ್ನು ಯೂಸ್ ಮಾಡಿದ್ರು ಈ ಲೆಸನ್ ಅದು ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದ್ದೆ ಅವಾಗ ಅವರಿಗೆ ಡಿಎನ್ಎ ಅಂತ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಬಟ್ ಸಮಥಿಂಗ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಜನರೇಷನ್ ಟು ಜನರೇಷನ್ ಅದನ್ನ ಅವರು ಫ್ಯಾಕ್ಟರ್ ಅಂತ ಹೇಳಿದ್ರು ಮೆಂಡಲಿಸಂ ಸೊ ಇವಾಗ ಸೈಂಟಿಸ್ಟ್ ಗಳಿಗೆ ಕುತೂಹಲ ಸೊ ಆ ಫ್ಯಾಕ್ಟರ್ ಅಂತ ಏನು ಹೇಳ್ತಿದೀವಲ್ಲ ಕೆಮಿಕಲಿ ವೆದರ್ ಇಟ್ ಈಸ್ ಎ ಪ್ರೋಟೀನ್ ಆರ್ ಇಟ್ ಈಸ್ ಎ ಆರ್ ಎನ್ ಎ ಆರ್ ಇಟ್ ಈಸ್ ಎ ಡಿ ಎನ್ ಎ ಸೊ ನೆಕ್ಸ್ಟ್ ಬರುವಂತಹ ದಿವಸಗಳಲ್ಲಿ ಎಕ್ಸ್ಪೆರಿಮೆಂಟ್ಸ್ ವೆರ್ ಕಂಡಕ್ಟೆಡ್ ಸೊ ಎಂತಹ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಸೈಂಟಿಸ್ಟ್ ಶುರು ಮಾಡಿದ್ರು ಆ ಜೆನೆಟಿಕ್ ಮಟೀರಿಯಲ್ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡಿದ್ರು ಹಾಗಾಗಿ ನಿಮಗೆ ಸಾಕಷ್ಟು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಗಳು ಕಲಿಲಿಕ್ಕಿದೆ ಎಕ್ಸಾಮ್ ಗೆ ಇವನ್ ಟೆಕ್ಸ್ಟ್ ಬುಕ್ ಗೆ ಇವನ್ ನಿಮಗೆ ಅಟ್ ಲೀಸ್ಟ್ ಒಂದು ಜನರಲ್ ನಾಲೆಜ್ ಗಾದ್ರೂನು ಅದನ್ನ ನಾವು ಸ್ಟಡಿ ಮಾಡೋಣ ಸೊ ಮೆಂಡಲಿಸಂ ವರ್ಕ್ ಆದ್ಮೇಲೆ 1868 ನಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕಾನ್ಸೆಪ್ಟ್ ಬಂತು ನ್ಯೂಕ್ಲಿಕ್ ಆಸಿಡ್ಸ್ ಅಂತಂದ್ರೆ ಆಲ್ರೆಡಿ ಇಲ್ಲಿ ಆರ್ಎನ್ಎ ಮತ್ತೆ ಡಿಎನ್ಎ ನ್ಯೂಕ್ಲಿಯಸ್ ನಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು ಸಿ ಒನ್ ಬೈ ಒನ್ ಹಿಂಗೆ ಡಿಸ್ಕವರೀಸ್ ಆಗ್ತಾ ಹೋದ್ರು ನೋಡ್ರಿ ಫಸ್ಟ್ ಫ್ಯಾಕ್ಟರ್ಸ್ ಅಂತ ಬಂತು ಅದಾದ್ಮೇಲೆ ಫ್ರೆಡ್ರಿಕ್ ಮಿಷರ್ ಇಂದ ನ್ಯೂಕ್ಲಿಕ್ ಆಸಿಡ್ ಬಂತು ಆರ್ಎನ್ಎ ಮತ್ತೆ ಡಿಎನ್ಎ ಸ್ಟ್ರಕ್ಚರ್ ಅವ್ರು ಕಲ್ತೀವಿ ಆಲ್ರೆಡಿ ಆಮೇಲೆ ನೆಕ್ಸ್ಟ್ ಹಂಗೆ ಬೇರೆ ಬೇರೆ ಸೈಂಟಿಸ್ಟ್ ಗಳು ಸಿ 1901 ನಲ್ಲಿ ಹ್ಯೂಗೋ ಡಿ ವೈಸ್ ಹ್ಯೂಗೋ ಡಿ ವೈಸ್ ಎದ್ರ ಮೇಲೆ ಮಾಡಿದ್ರು ಈವ್ನಿಂಗ್ ಪ್ರೈಮ್ ರೋಸ್ ಈವನಿಂಗ್ ಪ್ರೈಮ್ ರೋಸ್ ಮೇಲೆ ಅವರು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದ್ರು ಟಿ ಎಚ್ ಮಾರ್ಗನ್ ಟಿ ಎಚ್ ಮಾರ್ಗನ್ ಹಿ ಹ್ಯಾಸ್ ಡನ್ ಆನ್ ಡ್ರಾಸೋಫಿಲಾ ಸೊ ಇನ್ಹೆರಿಟೆನ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆ ಎಕ್ಸ್ಪೆರಿಮೆಂಟ್ಸ್ ಗಳು ಸ್ಟಾರ್ಟ್ ಆದ್ವು ಬಟ್ ಎಕ್ಸಾಕ್ಟ್ಲಿ ಜೆನೆಟಿಕ್ ಮಟೀರಿಯಲ್ ಯಾವುದು ಅಂತ ಪ್ರೂವ್ ಮಾಡಲಿಕ್ಕೆ ಈ ಮೂರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಾವು ಓದಲೇಬೇಕು ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಎವ್ರಿ ಮ್ಯಾಕ್ಲಿಯೋಡ್ ಮೆಕಾರ್ತಿ ಎಕ್ಸ್ಪೆರಿಮೆಂಟ್ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಎಕ್ಸಾಮ್ಗೆ ಇದು ಮೂರು ಇಂಪಾರ್ಟೆಂಟು ಇಲ್ಲಿ ಸೈಂಟಿಸ್ಟ್ ಹೆಸರನ್ನ ಮಾತ್ರ ಬರೆದಿದ್ದೀನಿ ಅದರ ಮುಂದೆ ನೀವು ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಹಚ್ಕೋಬಹುದು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಅಂಡ್ ಅಗೇನ್ ಎಕ್ಸ್ಪೆರಿಮೆಂಟ್ ಸೊ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದಿದ್ದೀವಿ ನ್ಯೂಕ್ಲಿಕ್ ಆಸಿಡ್ ಯಾವವು ಅಂತ ಕಲ್ತ್ವಿ ಸ್ಟ್ರಕ್ಚರ್ ಅನ್ನ ಡೀಟೇಲ್ ಆಗಿ ಕಲ್ತಿದ್ದೀವಿ ಎಷ್ಟನೇ ಕಾರ್ಬನ್ ಐಟಮ್ ಎಷ್ಟನೇ ಫಾಸ್ಫರಿಕ್ ಗ್ರೂಪ್ ಈಸ್ಟರ್ ಡೈ ಈಸ್ಟರ್ ಹೆಂಗೆ ಅಂತೆಲ್ಲ ಕಲ್ತ್ವಿ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಇದರಲ್ಲಿ ನಾವೇನೇನು ನ್ಯೂಕ್ಲಿಕ್ ಆಸಿಡ್ಸ್ ಕಲ್ತ್ವಲ್ಲ ಸೊ ಈ ಎರಡರಲ್ಲಿ ಡಿ ಎನ್ ಎ ಪ್ಲಸ್ ಪ್ರೋಟೀನ್ಸ್ ಪ್ಲಸ್ ಪ್ರೋಟೀನ್ಸ್ ಸೊ ಈ ಮೂರಲ್ಲಿ ಯಾವುದು ಜೆನೆಟಿಕ್ ಮಟೀರಿಯಲ್ ಜೀವಿನಲ್ಲಿ ಇರುವಂತಹ ಯಾವ ಕೆಮಿಕಲ್ ಜೆನೆಟಿಕ್ ಮಟೀರಿಯಲ್ ತರ ಆಕ್ಟ್ ಮಾಡ್ತಾ ಇದೆ ಸೊ ವಿ ವಿಲ್ ಟೇಕ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಒನ್ ಬೈ ಒನ್ ಸೊ ಫಸ್ಟ್ ವಿ ವಿಲ್ ಟೇಕ್ ದ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಜಸ್ಟ್ ಈ ಪಾಯಿಂಟ್ ಗೆ ಹೇಳ್ತೇನೆ ನೆನ್ಪಿಟ್ಕೊಂಡಿರಿ ಗ್ರಿಫಿತ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಗ್ರಿಫಿತ್ ಕೂಡ ಕರೆಕ್ಟ್ ಆಗಿ ಯಾವ್ದಿರಬಹುದು ಅಂತ ಹೇಳಿಲ್ಲ ಅವ್ರೇನ್ ಹೇಳಿದ್ರು ಯಾವುದೋ ಒಂದು ಕೆಮಿಕಲ್ ಇದೆ ಅದನ್ನ ಅವರು ಪ್ರಿನ್ಸಿಪಲ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಕರೆದ್ರು ಅದನ್ನ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಆ ವರ್ಡ್ ಅನ್ನ ಯೂಸ್ ಮಾಡ್ತೇನೆ ಸೊ ದೇರ್ ಇಸ್ ಸಮ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್
ಈ ಫ್ಯಾಕ್ಟರ್ಗೆ ಅವ್ರು ನೆಕ್ಸ್ಟ್ ಹೆಸರು ಕೊಟ್ಟಿದ್ದು. ಆ ಟ್ರಾನ್ಸ್ಫರಿಂಗ್ ಪ್ರಿನ್ಸಿಪಲ್ ಇಂದ ಜೆನೆಟಿಕ್ ಮಟೀರಿಯಲ್ಲು ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಯೂರೇನ್ ಬಂದ್ರಲ್ಲ, ಎವ್ರಿ ಮ್ಯಾಕ್ಲಿಯೋಡ್ ಅಂಡ್ ಮೆಕಾರ್ತಿ ಮತ್ತೆ ಹರ್ಷಿಯನ್ ಚೇಜು ಇವರು ಕರೆಕ್ಟ್ ಆಗಿ ಏನ್ ಹೇಳಿದ್ರು, ಡಿ ಎನ್ ಎನೆ ಜೆನೆಟಿಕ್ ಮಟೀರಿಯಲ್ ತರ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಸೊ ನಮಗೇನ್ ಗೊತ್ತಿದೆ, ಇವೆಲ್ಲ ಡಿಸ್ಕವರೀಸ್ ಆದ್ಮೇಲೆ ಇವಾಗೇನ್ ಗೊತ್ತಿದೆ, 99% ಆಫ್ ದ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಡಿ ಎನ್ ಎ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಡಿ ಎನ್ ಎ ಜೆನೆಟಿಕ್ ಅಂದ್ರೆ ಡಿ ಎನ್ ಎನೆ ಜೀನ್ಸ್ ಆಗಿ, ಜೀನ್ಸ್ ಎಕ್ಸ್ಪ್ರೆಸ್ ಆಗಿ ಆ ಜೀವಿಯ ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತವೆ ಅಂತ ಇವಾಗ ಗೊತ್ತಿದೆ. ಹಾಗಾದ್ರೆ ಆರ್ ಎನ್ ಎ ಜೆನೆಟಿಕ್ ಮಟೀರಿಯಲ್ ಅಲ್ವಾ? ಕೆಲವೇ ಕೆಲವು ವೈರಸ್ ಗಳಲ್ಲಿ, ಬ್ಯಾಕ್ಟೀರಿಯಾನ ಅಫೆಕ್ಟ್ ಮಾಡುವಂತಹ ವೈರಸ್ ಗಳಲ್ಲಿ ಆರ್ ಎನ್ ಎ ಜೆನೆಟಿಕ್ ಮಟೀರಿಯಲ್ ತರ ಆಕ್ಟ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಆರ್ ಎನ್ ಎ ಜೆನೆಟಿಕ್ ಮಟೀರಿಯಲ್ ಅಂತ ಯಾವ ಆರ್ಗಾನಿಸಮ್ಸ್ ಗಳಲ್ಲಿ, ಓನ್ಲಿ ಫ್ಯೂ ವೈರಸಸ್, ಎಕ್ಸ್ಪೆಷಲಿ ಟೊಬ್ಯಾಕೋ ಮೊಸೈಕ್ ವೈರಸ್ ಮತ್ತೆ ಕೆಲವೊಂದು ಬ್ಯಾಕ್ಟೀರಿಯೋಫೇಜಸ್ ಗಳಲ್ಲಿ. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಬ್ಯಾಕ್ಟೀರಿಯಾನ ಅಫೆಕ್ಟ್ ಮಾಡುವಂತಹ ವೈರಸ್ಗಳು. ಸೊ ಒಟ್ಟಿನಲ್ಲಿ ಕೆಲವೊಂದು ವೈರಸ್ ಗಳಲ್ಲಿ, ಲಿಸನ್ ಕೇರ್ಫುಲಿ, ಕೆಲವೊಂದು ವೈರಸ್ ಗಳಲ್ಲಿ ಆರ್ ಎನ್ ಎ ಜೆನೆಟಿಕ್ ಮಟೀರಿಯಲ್ ತರ ಬಿಹೇವ್ ಮಾಡುತ್ತೆ. ಅವು ಸ್ವಲ್ಪ ವೈರಸ್ ಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಜೀವಿಗಳು, ನೀವು ಎಲ್ಲಾ ಜೀವಿಗಳು ಅಂತಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಬರ್ಬೋದು, ಆಲ್ಗೆ, ಫಂಗೈ, ಯಾವ್ದಾದ್ರು ತಗೊಳ್ಳಿ ನೀವು, ಅನಿಮಲ್ಸ್, ಪ್ಲಾಂಟ್ಸ್, ಸೊ ಎಲ್ಲಾ ಮಿಕ್ಕಿದ ಜೀವಿಗಳಲ್ಲಿ ಡಿ ಎನ್ ಎ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಇದನ್ನ ಸಪೋರ್ಟ್ ಮಾಡುವಂತಹ ಮೂರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಾವು ಕಲಿಬೇಕು. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ಸೊ ಗ್ರಿಫಿತ್ ಏನಂತ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನೋಡೋಣ. ಯಾವಾಗ? 1928 ನಲ್ಲಿ. ಗ್ರಿಫಿತ್ ಅನ್ನುವಂತಹವರು ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತಂದ್ರೆ, ಸಿ ಹಿ ಯೂಸ್ಡ್ ಸರ್ಟನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ವಾಟ್ ಈಸ್ ದ ನೇಮ್ ಆಫ್ ದಟ್ ಬ್ಯಾಕ್ಟೀರಿಯಾ? ಸಿ ಬ್ಯಾಕ್ಟೀರಿಯಾ ಯೂಸ್ಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ. ಓಕೆ, ಅಂಡರ್ಲೈನ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅ ಸೈಂಟಿಫಿಕ್ ನೇಮ್. ಓಕೆ, ಸೊ ಕೋಕಸ್ ನಮಗೆ ಬ್ಯಾಕ್ಟೀರಿಯಾದಲ್ಲಿ ಸ್ಟಡಿ ಮಾಡಬೇಕಾದ್ರೆ, ಪ್ರೊಕ್ಯಾರಿಯೋಟ್ಸ್ ನಲ್ಲಿ ದೇರ್ ಆರ್ ಡಿಫ್ರೆಂಟ್ ಶೇಪ್ ಆಫ್ ಬ್ಯಾಕ್ಟೀರಿಯಾ. ಸ್ಪೆರಿಕಲ್ ಕೋಕಸ್ ಇರ್ಬೋದು, ಅಥವಾ ಈ ರೀತಿ ಬ್ಯಾಸಿಲಸ್ ಇರ್ಬೋದು, ಸ್ಪೈರಲ್ ಇರ್ಬೋದು, ಕಾಮಾ ಶೇಪ್ ಇರ್ಬೋದು ಅಂತ ಕಲ್ತಿದ್ದೀವಿ. ಅದರಲ್ಲಿ ಒಂದು ಕೋಕಸ್ ಅಂತಂದ್ರೆ ರೌಂಡ್ ಆಗಿರುವಂತಹದ್ದು, ಜಸ್ಟ್ ನೆನ್ಪಿಟ್ಕೊಳ್ಳಿ. ಸೊ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅನ್ನುವಂತಹದ್ದು ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದಲೇ ನಮಗೆ ನಿಮೋನಿಯಾ ಬರುತ್ತೆ. ನಿಮೋನಿಯಾ ಅಂದ್ರೆ ಈ ರೆಸ್ಪಿರೇಟರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಿದ್ದು, ಜಾಸ್ತಿ ಕಫ ಇರೋದು, ಕೆಮ್ಮಬೇಕಾದ್ರೆ ಕಫ ಹೊರಗಡೆ ಬರೋದು, ಸೊ ಅದು ನಿಮೋನಿಯಾ. ಸೊ ಈ ನಿಮೋನಿಯಾನ ಕಾಸ್ ಮಾಡುವಂತಹ ಬ್ಯಾಕ್ಟೀರಿಯಾ, ಇದನ್ನ ನೀವು ಶಾರ್ಟ್ ಫಾರ್ಮ್ ಆಗಿ ನಿಮೋಕೋಕಸ್ ಅಂತಲೂ ಬರೀತಾರೆ. ಓಕೆ, ವಾಟ್ ಹೀ ಡಿಡ್ ಈಸ್, ಗ್ರಿಫಿತ್ ಏನ್ ಮಾಡಿದ್ರು ಅಂತಂದ್ರೆ, ಈ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅನ್ನುವಂತಹ ಏನು ಬ್ಯಾಕ್ಟೀರಿಯಾ ಇದಾವಲ್ಲ, ಅವು ಎರಡು ರೀತಿಯಾದಂತಹ ಬ್ಯಾಕ್ಟೀರಿಯಾಗಳನ್ನ ಇವರು ಅಬ್ಸರ್ವ್ ಮಾಡಿದ್ರು. ಒಂದನ್ನ ಎಸ್ ಸ್ಟ್ರೇನ್ ಅಂತ ಕರೆದ್ರು, ಇನ್ನೊಂದನ್ನ ಆರ್ ಸ್ಟ್ರೇನ್ ಅಂತ ಕರೆದ್ರು. ಕನ್ಫ್ಯೂಸ್ ಆಗ್ಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಈಸಿ ಇದೆ. ಸೊ ಬ್ಯಾಕ್ಟೀರಿಯಾದಲ್ಲಿ ನಮ್ಗೆ ಒಂದು ಎಸ್ ಸ್ಟ್ರೇನ್, ಓಕೆ, ಇನ್ನೊಂದು ಆರ್ ಸ್ಟ್ರೇನ್, ಎರಡು ಸ್ಟ್ರೇನ್ಗಳು ಇದಾವೆ. ಅಂದ್ರೆ ಎರಡು ರೀತಿಯಾದಂತಹ ನಿಮೋನಿಯಾ ನಿಮೋಕೋಕಸ್ ಬ್ಯಾಕ್ಟೀರಿಯಾಗಳು ಇದಾವೆ. ಎಸ್ ಅಂದ್ರೆ ಏನು? ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಮೂತ್. ಸ್ಮೂತ್ ಅಂದ್ರೆ ಏನು? ಈ ಬ್ಯಾಕ್ಟೀರಿಯನ್ನ ಹೊಂದಿರುವಂತಹ ಏನು ಕಾಲನೀಸ್ ಇರ್ತಾವಲ್ಲ, ಕಾಲನಿ ಅಂತಂದ್ರೆ ಏನು? ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಓಕೆ, ಎಸ್ ಬ್ಯಾಕ್ಟೀರಿಯಾ ಇರುವಂತಹ ಕಾಲನೀಸ್ ಅನ್ನ ಗ್ರಿಫಿತ್ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಒಂದು ಪಾಯಿಂಟ್ ಗೊತ್ತಾಯ್ತು. ಏನದು? ದೀಸ್ ಕಾಲನೀಸ್ ಆರ್ ಸ್ಮೂತ್ ಕಾಲನೀಸ್. ಸ್ಮೂತ್ ಕಾಲನೀಸ್ ಅಂತಂದ್ರೆ ಏನು? ಈ ಬ್ಯಾಕ್ಟೀರಿಯಾಗಳೇನಿದಾವಲ್ಲ, ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ಎಸ್ ಸ್ಟ್ರೇನು, ಅವುದ್ರ ಸುತ್ತಲೂ ಒಂದು ಕ್ಯಾಪ್ಸ್ಯೂಲ್ ಇದೆ ಅಂತ. ಕ್ಯಾಪ್ಸ್ಯೂಲ್ ಅಂತಂದ್ರೆ ಜಸ್ಟ್ ಒಂದು ಮ್ಯೂಕೋಪಾಲಿಸಕ್ರೈಡ್ ಅದು ಲೇಯರ್ ಇದೆ ಅಂತ ಅರ್ಥ. ಹಂಗಾಗಿ ಅದು ಶೈನಿ ತರ ಕಾಣಿಸ್ತು, ಆಮೇಲೆ ಅದು ಸ್ಮೂತ್ ತರ ಕಾಣಿಸ್ತು. ಇನ್ನೊಂದು ಆರ್ ಸ್ಟ್ರೇನ್ ಇದೆ. ಆರ್ ಸ್ಟ್ಯಾಂಡ್ಸ್ ಫಾರ್ ರಫ್. ಓಕೆ, ವೈ ಇಟ್ ಈಸ್ ರಫ್? ಬಿಕಾಸ್ ದ ಬ್ಯಾಕ್ಟೀರಿಯಾ ಆರ್ ನಾಟ್ ಕವರ್ಡ್ ಬೈ ಮ್ಯೂಕೋಪಾಲಿಸೆಕ್ರೈಡ್. ಸೊ ಏನ್ ಹೇಳ್ಬೋದು, ಎಸ್ ಬ್ಯಾಕ್ಟೀರಿಯಾಗೆ ಹೊರಗಡೆಯಿಂದ ಕ್ಯಾಪ್ಸ್ಯೂಲ್ ಇದೆ, ಆರ್ ಬ್ಯಾಕ್ಟೀರಿಯಾಗೆ ಹೊರಗಡೆಯಿಂದ ಕ್ಯಾಪ್ಸ್ಯೂಲ್ ಇಲ್ಲ.
ಅದಕ್ಕೆ ಇದನ್ನ ಇಲ್ಲಿ ರಫ್ ಅಂತ ಕರೆದ್ರು ಇಲ್ಲಿ ಇದನ್ನ ಸ್ಮೂತ್ ಅಂತ ಕರೆದ್ರು ವಾಟ್ ಇಸ್ ದಿಸ್ ಕ್ಯಾಪ್ಸ್ಯೂಲ್ ಇಟ್ ಇಸ್ ಜಸ್ಟ್ ಅ ಲೇಯರ್ ಆಫ್ ಮ್ಯೂಕೋಪಾಲಿಸಕ್ರೈಡ್ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂತಂದ್ರೆ ಯಾವ ಬ್ಯಾಕ್ಟೀರಿಯಾ ಸ್ಮೂತ್ ಇದಾವಲ್ಲ ದೀಸ್ ಆರ್ ದ ವೈರುಲೆಂಟ್ ಬ್ಯಾಕ್ಟೀರಿಯಾಸ್ ವಾಟ್ ಯು ಮೀನ್ ಬೈ ವೈರುಲೆಂಟ್ ಡಿಸೀಸ್ ಕಾಸ್ ಸೊ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಅಷ್ಟೇ ನಿಮೋನಿಯಾನ ಕಾಸ್ ಮಾಡ್ತಾ ಇದ್ದಾವೆ ಆರ್ ಸ್ಟ್ರೇನು ದೇ ಆರ್ ನಾನ್ ವೈರುಲೆಂಟ್ ದೇ ಆರ್ ನಾನ್ ವೈರುಲೆಂಟ್ ಇಷ್ಟು ಗೊತ್ತಾಯ್ತಾ ಸ್ಟಾರ್ಟಿಂಗಿಗೆ ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡಿದಂತಹ ಬ್ಯಾಕ್ಟೀರಿಯಾ ನಿಮೋಕೋಕಸ್ ಅಥವಾ ಸ್ಟೆಪ್ಟೋಕೋಕಸ್ ನಿಮೋನಿಯಾ ಎರಡು ರೀತಿಯಾದಂತಹ ನಿಮೋಕೋಕಸ್ ಇದ್ದಾವೆ ಒಂದು ಎಸ್ ಸ್ಟ್ರೇನು ಇನ್ನೊಂದು ಆರ್ ಸ್ಟ್ರೇನ್ ಎಸ್ ಅಂದರೆ ಸ್ಮೂತು ಸ್ಮೂತ್ ಅಂದರೆ ಕ್ಯಾಪ್ಸ್ಯೂಲು ಕ್ಯಾಪ್ಸ್ಯೂಲ್ ಅಂದರೆ ಡಿಸೀಸ್ ಕಾಸಿಂಗ್ ಆರ್ ಆರ್ ಅಂದರೆ ರಫ್ ರಫ್ ಅಂದರೆ ಕ್ಯಾಪ್ಸ್ಯೂಲ್ ಇಲ್ಲ ಕ್ಯಾಪ್ಸ್ಯೂಲ್ ಇಲ್ಲ ಅಂತಂದರೆ ಅವು ಯಾವುದೇ ರೋಗವನ್ನು ಹರಡೋದಿಲ್ಲ ನಿಮೋನಿಯಾನ ಕಾಸ್ ಮಾಡೋದಿಲ್ಲ ಓಕೆ ಇಷ್ಟು ರೈಟ್ ನೌ ಗ್ರಿಫಿತ್ ಏನು ಮಾಡಿದ್ರು ಅಂತಂದರೆ ಈ ಸ್ಟ್ರೇನ್ಸ್ಗಳನ್ನು ಮೌಸಿಗೆ ಇಂಜೆಕ್ಟ್ ಮಾಡಿದರು ಮೌಸ್ ಅಂದರೆ ಇವಾಗ ರ್ಯಾಟ್ ಬೇರೆ ಮೌಸ್ ಬೇರೆ ರ್ಯಾಟ್ ನಾವು ಇಲಿ ಅಂತ ಹೇಳ್ತೀವಿ ಮೌಸ್ ಅಂತಂದರೆ ಇಲಿ ಹಂಗೆ ಇರುತ್ತೆ ಬಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಗಾತ್ರದಲ್ಲಿ ಓಕೆ ನಾನು ಪಿಕ್ಚರ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ರ್ಯಾಟ್ ಈಸ್ ಡಿಫ್ರೆಂಟ್ ಮೌಸ್ ಈಸ್ ಡಿಫ್ರೆಂಟ್ ಬೋತ್ ಆರ್ ರೋಡೆಂಟ್ಸ್ ಈ ರ್ಯಾಟು ಸ್ವಲ್ಪ ನೋಡಲಿಕ್ಕೆ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಟೇಲ್ ಸ್ವಲ್ಪ ದಪ್ಪ ಇರುತ್ತೆ ಮೌಸು ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಆ್ಯಂಡ್ ಟೇಲ್ ಅದರದ್ದು ಸ್ಲೆಂಡರ್ ಇರುತ್ತೆ ಮತ್ತು ಅದರ ಮೇಲೆ ಹೇರ್ ಇರ್ತವೆ ಓಕೆ ಸೊ ಇಲ್ಲಿವರೆಗೂ ಏನು ಕಲ್ತ್ವಿ ಈ ಸ್ಟ್ರೇನ್ಸ್ಗಳ ಬಗ್ಗೆ ನೆಕ್ಸ್ಟು ಆ್ಯಕ್ಚುವಲ್ ಆಗಿ ಎಕ್ಸ್ಪೆರಿಮೆಂಟು ಸೊ ಗ್ರಿಫಿತ್ ಏನು ಮಾಡಿದ್ರು ಅಂತಂದರೆ ಫಸ್ಟ್ ಹೀ ಟುಕ್ ದ ಎಸ್ ಸ್ಟ್ರೇನ್ ಎಸ್ ಅಂದರೆ ಇವು ಡಿಸೀಸ್ ಕಾಸಿಂಗ್ ಸ್ಟ್ರೇನ್ ಸೊ ಅದನ್ನು ಅವರು ಫಸ್ಟ್ ಏನು ಮಾಡಿದರು ಇಂಜೆಕ್ಟ್ ಮಾಡಿದರು ಓಕೆ ರಫ್ ಡೈಗ್ರಾಮ್ ಓಕೆ ಸೆಂಟರ್ ಟೇಲ್ ಸೊ ಎಸ್ ಸ್ಟ್ರೇನ್ದೇನು ಬ್ಯಾಕ್ಟೀರಿಯಾ ಇದಾವಲ್ಲ ಇದನ್ನು ಈ ಮೌಸಿಗೆ ಇಂಜೆಕ್ಟ್ ಮಾಡಿದರು ಏನಾಗಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿ ಎಸ್ ಅಂತಂದರೆ ಕ್ಯಾಪ್ಸುಲ್ ಇರುತ್ತೆ ಕ್ಯಾಪ್ಸುಲ್ ಇದ್ದರೆ ಅದು ವೈರುಲೆಂಟ್ ಇರುತ್ತೆ ಸೊ ಅದರಿಂದ ಈ ಮೌಸ್ ಏನಾಯಿತು ಇಟ್ ಈಸ್ ಡೈಡ್ ಇಟ್ ಈಸ್ ಡೈಡ್ ಬಿಕಾಸ್ ಆಫ್ ನಿಮೋನಿಯಾ ನೆಕ್ಸ್ಟ್ ಏನು ಮಾಡಿದರು ಆರ್ ಸ್ಟ್ರೇನನ್ನು ಇಂಜೆಕ್ಟ್ ಮಾಡಿದರು ನೆಕ್ಸ್ಟ್ ಹೀ ಇಂಜೆಕ್ಟೆಡ್ ಆರ್ ಸ್ಟ್ರೇನ್ ಟು ದ ಡಿಫ್ರೆಂಟ್ ಮೌಸ್ ಓಕೆ ಸೊ ಮೌಸದು ಈ ಮುಂದ್ಗಡೆ ಸ್ನೌಟ್ ಅಂತಾರಲ್ಲ ಅದು ಕೂಡ ತುಂಬ ಪಾಯಿಂಟೆಡ್ ಇರುತ್ತೆ ಸೊ ಅಗೇನ್ ಒನ್ ಮೋರ್ ಇಲ್ಲಿ ಏನು ಮಾಡಿದ್ರು ಅವರು ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾನ ಇಂಜೆಕ್ಟ್ ಮಾಡಿದ್ರು ಆರ್ ಅಂತಂದ್ರೆ ಏನು ಅವು ಕ್ಯಾಪ್ಸುಲ್ ಇರೋದಿಲ್ಲ ಅವು ಅದಕ್ಕೆ ಅವು ನಾನ್ ವೈರುಲೆಂಟ್ ಸೊ ಇಲ್ಲೇನಾಯ್ತು ಸಕ್ಸಸ್ಫುಲ್ ಆಗಿ ದ ಮೌಸ್ ಈಸ್ ಅಲೈವ್ ಸೊ ಇದು ಇಲ್ಲಿ ಜೀವಂತ ಉಳಿತು ಅದಕ್ಕೇನು ಅಫೆಕ್ಟ್ ಆಗಲೇ ಇಲ್ಲ ಯಾಕಂತಂದ್ರೆ ಅದಕ್ಕೆ ನಿಮೋನಿಯಾನೇ ಬರಲಿಲ್ಲ ಯಾಕಂದ್ರೆ ನಾವು ಕೊಟ್ಟಿದ್ದು ಅದಕ್ಕೆ ರಫ್ ಸ್ಟ್ರೇನ್ ಇದ್ದು ಓಕೆ ಸೊ ಇದರಿಂದ ನೆಕ್ಸ್ಟ್ ಏನು ಮಾಡಿದ್ರು ಗ್ರಿಫಿತ್ ಅಂತಂದ್ರೆ ಇದೇನೇ ಇಲ್ಲಿ ಮೌಸ್ ಸತ್ತೋಯ್ತಲ್ಲ ಇದ್ರ ಒಳಗಡೆ ಏನು ಇಂಜೆಕ್ಟ್ ಮಾಡಿದ್ವಲ್ಲ ಆ ಬ್ಯಾಕ್ಟೀರಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅದಕ್ಕೆ ನಾವೇನಂತ ಹೇಳ್ತೀವಿ ರಿಕವರಿ ಅಂತ ಹೇಳ್ತೀವಿ ಏನೆಲ್ಲ ರಿಕವರ್ ಮಾಡಿದ್ರು ಇದನ್ನ ಇಲ್ಲಿ ತೆಗೆಯೋಣ ಓಕೆ ಇದು ನಿಮ್ಗೆ ಜಸ್ಟ್ ಗೊತ್ತಿರಲಿ ಅಂತ ಎಕ್ಸಾಮಲ್ಲಿ ಹಿಂಗೆ ಮಾರ್ಕ್ ಹಾಕ್ಬೇಡಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಲಿ ಅಂತ ಸೊ ವಾಟ್ ಗ್ರಿಫಿತ್ ಡಿಡ್ ಹೀ ರಿಕವರ್ಡ್ ಅಂದರೆ ಎಕ್ಸ್ಟ್ರಾಕ್ಟ್ ಹೀ ರಿಕವರ್ಡ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಫ್ರಾಮ್ ಡೆಡ್ ಮೌಸ್ ಓಕೆ ಈ ರ್ಯಾಟ್ನಲ್ಲಿ ಏನು ಇನ್ಫೆಕ್ಷನ್ ಕೊಟ್ಟಿದ್ವಲ್ಲ ನಾವು ಅದನ್ನು ಹೊಳ್ಳಿ ಹೊರತಗೋದು ಅವನ್ನೇನು ಮಾಡಿದ್ರು ಅಂತಂದರೆ ನಾವು ದೀಸ್ ಆರ್ ದ ಜಸ್ಟ್ ರಿಮೆಂಬರ್ ಇಮ್ಯಾಜಿನ್ ಮಾಡಿ ಇವು ಬ್ಯಾಕ್ಟೀರಿಯಾ ರಿಕವರ್ ಆಗಿದ್ವು ಇದನ್ನ ಏನ್ ಮಾಡ್ತಾರೆ ಹೀಟ್ ಮಾಡ್ತಾರೆ ಸೊ ಹೀಟ್ ಮಾಡಿದ್ಮೇಲೆ ಇಲ್ಲಿರುವಂತಹ ಏನು ಎಸ್ ಬ್ಯಾಕ್ಟೀರಿಯಾ ಇದ್ವು ಅಲ್ಲ ಅವನ್ನ ಇವಾಗ ನಾವೇನಂತ ಹೇಳ್ತೀವಿ ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಕನ್ಫ್ಯೂಸ್ ಆಗ್ಬೇಡಿ ಓಕೆ ಸೊ ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾ ಎಲ್ಲಿಂದ ಬಂತು ನಾವು ಯಾವಾಗ ಮೌಸಿಗೆ ಅದನ್ನ ಇಂಜೆಕ್ಟ್ ಮಾಡಿ ಇದು ಮೌಸ್ ಸತ್ತು ಹೋತಲ್ಲ ಅದ್ರ ಒಳಗಿಂದು ಬ್ಯಾಕ್ಟೀರಿಯಾಸ್ ಏನು ಇನ್ಫೆಕ್ಷನ್ ಇತ್ತಲ್ಲ ಆ ಬ್ಯಾಕ್ಟೀರಿಯಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಾವು ಹೀಟ್ ಮಾಡಿದ್ವಿ ಹೀಟ್ ಮಾಡಿದ್ವಿ ಅಂತಂದ್ರೆ ಏನು ಆ ಸೆಲ್ಸ್ಗಳು ಅಲ್ಲಿ ರಪ್ಚರ್ ಆದವು ಅಂತ ಅರ್ಥ ಅಷ್ಟೇ ಓಕೆ ಸೊ ಅದನ್ನ ಇವಾಗ ನಾವು ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾ ಅಂತ ಇವಾಗ ನಾವು ಇಲ್ಲಿ ಅದನ್ನ ಹೇಳ್ಬೋದು ನೆಕ್ಸ್ಟ್ ಏನ್ ಮಾಡಿದ್ರು ಅಂತಂದ್ರೆ ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾನ ಹಾಕಿದ್ರು ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾನ ಇಂಜೆಕ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ ಜಸ್ಟ್ ಇಮ್ಯಾಜಿನ್ ಮಾಡಿ ನಾನು ಡ್ರಾ ಮಾಡೋವರೆಗೂ ಓಕೆ ಸೊ ನೆಕ್ಸ್ಟ್ ವಾಟ್ ವಿ ಆರ್ ಡೂಯಿಂಗ್ ಇಲ್ಲಿ ನಾನು ಏನಂತ ಬರೀತೀನಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಹೀಟ್
ಫೀಲ್ಡ್ ಎಸ್ ಬ್ಯಾಕ್ಟೀರಿಯಾ. ಸೊ ನೀವು ಏನ್ ಥಿಂಕ್ ಮಾಡ್ಬೋದು ಇವಾಗ, ಈ ಮೌಸಿಗೆ ನಿಮೋನಿಯಾ ಬರುತ್ತೋ ಇಲ್ವೋ, ಇದು ಸಾಯ್ತಿತ್ತು ಅಥವಾ ಬದುಕ್ತಿತ್ತೋ. ಸಿಂಪಲ್ ಆಗಿ ಒಂದು ನಾವು ಹೇಳೋದಾಯ್ತು ಅಂತಂದ್ರೆ, ಎಸ್ ಬ್ಯಾಕ್ಟೀರಿಯಾಯಿಂದ ಆಕ್ಚುಲಿ ಇದು ಸಾಯ್ಬೇಕಿತ್ತು, ಬಟ್ ಆ ಬ್ಯಾಕ್ಟೀರಿಯಾನ ನಾವು ಆಲ್ರೆಡಿ ಏನ್ ಮಾಡಿದೀವಿ, ಹೀಟ್ ಕಿಲ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಈ ಎಸ್ ಏನು ಅಸರು ಈ ಮೌಸ್ ಮೇಲೆ ಆಗಿಲ್ಲ. ಅದರಿಂದ ದಿಸ್ ಮೌಸ್ ಇಟ್ ಬಿಕೇಮ್ ಅಲೈವ್. ಸೊ ಇದಕ್ಕೇನು ಇನ್ಫೆಕ್ಷನ್ ಆಗಲಿಲ್ಲ, ಸೊ ಅದು ಬದುಕೊಂಡ್ ಬಿಡ್ತು. ನೆಕ್ಸ್ಟ್ ಏನ್ ಮಾಡಿದ್ರು ಅಂತಂದ್ರೆ, ಈ ಹೀಟ್ ಕಿಲ್ಡ್ ಎಸ್ ಇದೆಯಲ್ಲ, ಹೀಟ್ ಕಿಲ್ಡ್ ಎಸ್ ಗೆ ಪ್ಲಸ್ ಆಗಿ ಆರ್ ಬ್ಯಾಕ್ಟೀರಿಯಾನ ಆರ್ ಸ್ಟ್ರೈನ್ ಅನ್ನ ಮಿಕ್ಸ್ ಮಾಡಿದ್ರು. ಅಂದ್ರೆ ಇದನ್ನ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಇಂಜೆಕ್ಟ್ ಮಾಡಿದ್ರು. ನಾನು ಡ್ರಾ ಮಾಡೋರ್ಗೂ ವಿಚಾರ ಮಾಡಿ ಏನಾಗ್ಬೋದು ಅಂತ. ಓಕೆ, ಸೊ ಇಲ್ಲಿ ನಾವು ಎರಡು ಮಿಕ್ಸ್ ಇರೋದನ್ನ ಇಂಜೆಕ್ಟ್ ಮಾಡ್ತಾ ಇದ್ವಿ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ನಾನು ದೊಡ್ಡದಾಗಿ ಡ್ರಾ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಸ್ವಲ್ಪ ಹಿಂಗೆ ಮ್ಯಾಮ್ ದೊಡ್ಡ ತಂದಿದ್ರಲ್ಲ ಅಂದ್ರೆ ಇಲ್ಲಿ ನಾವು ಮಿಕ್ಸ್ ಮಾಡಿದ್ವಿ ಅಂತ ನೆನ್ಪಿಟ್ಕೋಬಹುದು. ಸೊ ನಾವಿಲ್ಲಿ ಏನನ್ನ ಆಡ್ ಮಾಡ್ತಾ ಇದೀವಿ, ಹೀಟ್ ಕಿಲ್ಡ್ ಎಸ್ ಪ್ಲಸ್ ಆರ್ ಸ್ಟೈನ್ ಅನ್ನ ಇಂಜೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಏನಾಗ್ಬೇಕು, ಲಿಸನ್, ಈ ಪಾಯಿಂಟ್ ಅರ್ಥ ಆದ್ರೆ ನಿಮ್ಗೆ ಈ ಎಕ್ಸ್ಪೆರಿಮೆಂಟ್ ಅರ್ಥ ಆದಂಗೆ. ಏನಪ್ಪ ಅಂತಂದ್ರೆ, ಫಸ್ಟ್ ಹಾಕಿರೋದು ಯಾವುದು, ಹೀಟ್ ಕಿಲ್ಡ್ ಎಸ್. ಹೀಟ್ ಕಿಲ್ಡ್ ಎಸ್ ಇದ್ರೆ ಮೌಸ್ ಏನಾಗ್ಬೇಕು, ಬದುಕ್ಬೇಕು. ಓಕೆ, ಆರ್ ಆರ್ ಅಂತಂದ್ರೆ ಏನು, ರಫ್. ರಫ್ ಅಂತಂದ್ರೆ ಅದಕ್ಕೆ ಯಾವುದು ನಿಮೋನಿಯಾ ಬರೋದಿಲ್ಲ, ಅದು ಬದುಕ್ಬೇಕು. ಬಟ್ ಸರ್ಪ್ರೈಸಿಂಗ್ಲಿ ಈ ಮೌಸ್ ಏನಾಯ್ತು, ಇಟ್ ಡೈಡ್ ಬಿಕಾಸ್ ಆಫ್ ನಿಮೋನಿಯಾ. ಓಕೆ, ಗೊತ್ತಾಯ್ತಾ ಎದಕ್ಕೆ ಡೈಡ್ ಆಯ್ತಿಲ್ಲ ಅಂತ, ಎದಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇದು ಗೊತ್ತಾಯ್ತಾ ಯಾಕೆ ಇಲ್ಲಿ ಸರ್ಪ್ರೈಸ್ ಆಯ್ತು, ಬಿಕಾಸ್ ನಾವು ಹಾಕಿರುವಂತಹ ಎರಡು ಟೈಪ್ ನಿಂದ ನಿಮೋನಿಯಾ ಬರಬಾರ್ದು, ಆಮೇಲೆ ಮೌಸ್ ನಮಗೆ ಸಾಯ್ಬಾರ್ದಿತ್ತು. ಬಟ್ ರಿಸಲ್ಟ್ ಏನಾಗ್ಬಿಡ್ತು, ಈ ನಿಮೋನಿಯಾ ಇದು ಇಂಜೆಕ್ಟ್ ಮಾಡಿದ ತಕ್ಷಣ ಇದು ಸತ್ತೋಯ್ತು ಬಿಕಾಸ್ ಆಫ್ ನಿಮೋನಿಯಾ. ಸೊ ಹಂಗೆ ಎದಕ್ಕಾಯ್ತು, ಇದಕ್ಕೆ ಗ್ರಿಫಿತ್ ಏನ್ ಹೇಳಿದ್ರು ಅಂತಂದ್ರೆ, ಸಮಥಿಂಗ್ ಫ್ರಾಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್, ಲಿಸನ್ ಕೇರ್ಫುಲ್ಲಿ, ಸಮಥಿಂಗ್ ಫ್ರಾಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಟು ದ ಆರ್ ಸ್ಟ್ರೇನ್. ಓಕೆ, ಈ ಹೀಟ್ ಎಸ್ ಇಂದ ಏನೋ ಒಂದು ಕೆಮಿಕಲ್ ಹೋಗಿ ಆರ್ ಜೊತೆ ಜಾಯಿನ್ ಆಗಿ ಈ ಆರ್ನ ಎಸ್ ಆಗಿ ಕ್ರಿಯೇಟ್ ಮಾಡಿರ್ಬೋದು. ಯಾಕೆ ಎಸ್, ಬಿಕಾಸ್ ಎಸ್ ಇದ್ರೆ ಮಾತ್ರ ನಮಗೆ ನಿಮೋನಿಯಾ ಬಂದು ಮೌಸ್ ಸಾಯ್ತಾ ಇತ್ತು. ಸೊ ಇಲ್ಲಿಯೂ ಮೌಸ್ ಸತ್ತಿದೆ ಅಂತಂದ್ರೆ ದಟ್ ಶುಡ್ ಬಿ ಬಿಕಾಸ್ ಆಫ್ ಎಸ್, ಬಿಕಾಸ್ ನಮ್ಗೆ ಆರ್ ಇತ್ತು ಅಂತಂದ್ರೆ ಮೌಸ್ ಸಾಯೋದೇ ಇಲ್ಲ. ಬಿಕಾಸ್ ಆರ್ ಅಂತಂದ್ರೆ ಅವು ನಾನ್ ವೈರುಲೆಂಟ್ ಬ್ಯಾಕ್ಟೀರಿಯಾ, ಅವು ಯಾವುದು ಡಿಸೀಸ್ ಅನ್ನ ಕಾಸ್ ಮಾಡೋದಿಲ್ಲ. ಬಟ್ ನಮಗೆ ಇಲ್ಲಿ ಸತ್ತಿದೆ ಅಂತಂದ್ರೆ ಆರ್ ಇರೋದು ಎಸ್ ಆಗಿ ಕನ್ವರ್ಟ್ ಆಗಿರ್ಬೋದು ಅಂತ. ಸೊ ಯಾಕೆ ಕನ್ವರ್ಟ್ ಆಯ್ತು, ಬಿಕಾಸ್ ಹಿ ಯೂಸ್ಡ್ ದ ವರ್ಡ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ವೆರಿ ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಫಾರ್ಮಿಂಗ್, ಟ್ರಾನ್ಸ್ಫರಿಂಗ್ ಅಲ್ಲ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸಿ, ಡಿ ಎನ್ ಎ ಅಂತ ವರ್ಡ್ ಇನ್ನು ಯಾರು ಯೂಸ್ ಮಾಡಿಲ್ಲ, ಡಿ ಎನ್ ಎ ಇಸ್ ಜೆನೆಟಿಕ್ ಮಟೀರಿಯಲ್ ಅಂತಂದ. ಸೊ ಗ್ರಿಫಿತ್ ಏನ್ ಯೂಸ್ ಮಾಡಿದ್ರು, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ. ಯಾಕೆ ಈ ವರ್ಡ್ ತಗೊಂಡ್ರು, ಆರ್ ಬ್ಯಾಕ್ಟೀರಿಯಾ ಇರೋದು ಎಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ, ಅದನ್ನ ನಾವು ಬ್ಯಾಕ್ಟೀರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ಇವಾಗ. ಓಕೆ, ಅಂದ್ರೆ ಬ್ಯಾಕ್ಟೀರಿಯಾ ಎಂಟೈರ್ ಆಗಿ ಒಂದು ಟೈಪ್ ಇಂದ ನೆಕ್ಸ್ಟ್ ಟೈಪಿಗೆ ಟ್ರಾನ್ಸ್ಫರ್ ಆಗೋದು, ಪೂರ್ತಿಯಾಗಿ ಕನ್ವರ್ಟ್ ಆಗ್ಬಿಡೋದು ಅಂತ, ಈಸಿಯಾಗಿ ಹೇಳಕ್ಕೆ. ಸೊ ಗ್ರಿಫಿತ್ ಏನ್ ಹೇಳಿದ್ರು, ಈ ಎಕ್ಸ್ಪೆರಿಮೆಂಟ್ ಇಂದ ನಾವೇನ್ ತಿಳ್ಕೋಬಹುದು ಅಂತಂದ್ರೆ, ಸಮಥಿಂಗ್ ಫ್ರಮ್ ದ ಹೀಟ್ ಕಿಲ್ಡ್, ಪೂರ್ತಿಯಾಗಿ ಬರೋಣ, ಹೀಟ್ ಕಿಲ್ಡ್ ಎಸ್ ಬ್ಯಾಕ್ಟೀರಿಯಾ. ಓಕೆ, ಫಸ್ಟ್ ಅದು ಟ್ರಾನ್ಸ್ಫರ್ ಆಗಿದೆ. ಸಮಥಿಂಗ್, ವಾಟ್ ಈಸ್ ದಟ್ ಸಮಥಿಂಗ್, ಇಟ್ ಈಸ್ ಅ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಅ ಡಿ ಎನ್ ಎ ಆರ್ ಎನ್ ಎ ಆರ್ ಪ್ರೋಟೀನ್. ಸೊ ಸಮಥಿಂಗ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಫಸ್ಟ್, ದೆನ್ ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇಟ್ ಸೆಲ್ಫ್ ಇನ್ ಟು ಅ ಎಸ್ ಸ್ಟ್ರೇನ್. ಎಸ್ ಅಂತಂದ್ರೆ ವೈರುಲೆಂಟ್ ಸ್ಟ್ರೇನ್. ದೇರ್ ಫೋರ್ ದ ಮೌಸ್ ಡೈಡ್ ಅಂತ ಅರ್ಥ. ಗೊತ್ತಾಯ್ತಾ, ಟ್ರಾನ್ಸ್ಫರ್ ಬೇರೆ, ಟ್ರಾನ್ಸ್ಫಾರ್ಮ್ ಬೇರೆ. ಟ್ರಾನ್ಸ್ಫರ್ ಅಂದ್ರೆ ಏನು, ಇವಾಗ ನಮ್ಮ ಪೇರೆಂಟ್ಸ್ಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಒಂದು ಜಾಗದಿಂದ ನೆಕ್ಸ್ಟ್ ಜಾಗಕ್ಕೆ ಹೋಗೋದು. ಟ್ರಾನ್ಸ್ಫಾರ್ಮ್ ಅಂತಂದ್ರೆ ಏನು, ಇವಾಗ ಪೂರ್ತಿಯಾಗಿ ಕನ್ವರ್ಟ್ ಆಗೋದು ಅಂತ ಅರ್ಥ. ಸೊ ಫಸ್ಟ್ ಇಲ್ಲಿ ಏನೋ ಒಂದು ಕೆಮಿಕಲ್ ಇದೆ, ನಾವಿಲ್ಲಿ ಹೀಟ್ ಕಿಲ್ಡ್ ಮಾಡಿದ್ರು, ಈ ಹೀಟ್ ಕಿಲ್ಡ್ ಏನು ಬ್ಯಾಕ್ಟೀರಿಯಾ ಇದಾವಲ್ಲ,
ಈ ಬ್ಯಾಕ್ಟೀರಿಯಾದಿಂದ ಏನೋ ಒಂದು ಆರ್ ಒಳಗಡೆ ಹೋಗಿ ಈ ಆರ್ ಅನ್ನ ಎಸ್ ತರ ಮಾಡಿ ಈ ಎಸ್ ವೈರುಲೆಂಟ್ ಆಗಿ ಈ ಮೌಸ್ ಅನ್ನ ಸಾಯಿಸಿರಬಹುದು ಅದೇನ ಏನೋ ಹೋಗಿದೆ ಅಂತ ಹೇಳ್ತಾ ಇದೀವಲ್ಲ ನಾವು ಅದನ್ನೇ ಅವರು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿದ್ರು ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಇಂದ ಡಿಎನ್ಎ ಜೆನೆಟಿಕ್ ಪಟೇಲ್ ಅಂತ ಗೊತ್ತಾಗಲಿಲ್ಲ ಆಲ್ ದೀಸ್ ಆರ್ ದ ಎಕ್ಸ್ಪೆರಿಮೆಂಟ್ಸ್ ಟು ಸಪೋರ್ಟ್ ಓಕೆ ಸಡನ್ ಆಗಿ ಯಾವುದೋ ಒಂದು ಪ್ರೂವ್ ಆಗೋದಿಲ್ಲ ಅದಕ್ಕೆ ರಿಲೇಟಿವ್ ಆಗಿ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾ ಹೋಗ್ತವೆ ಓಕೆ ಸೊ ಅದರಂತೆ ಇದು ಒಂದು ಎಕ್ಸ್ಪೆರಿಮೆಂಟ್ ಸೊ ನ್ಯೂಕ್ಲಿಕ್ ಆಸಿಡ್ಸ್ ಡಿಸ್ಕವರಿ ಆಯಿತು ಮೆಂಡಲ್ ಏನೋ ಫ್ಯಾಕ್ಟರ್ಸ್ ಇದಾವೆ ಅಂತ ಹೇಳಿದ್ರು ಅದಾದ್ಮೇಲೆ ಹ್ಯೂಗೋ ಡ್ರೀಸ್ವೈಸ್ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಟಿ ಎಚ್ ಮಾರ್ಗನ್ ಮಾಡ್ತಾ ಇದ್ರು ಆಮೇಲೆ 1928 ಗ್ರಿಫಿತ್ ಈ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ನಮ್ಗೇನರ್ತಾ ಇತ್ತು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಇದೆ ಅದರಿಂದ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಮೆಂಬರ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಯಾವ ಇಂಜೆಕ್ಷನ್ ಇಂದ ಫಸ್ಟ್ ಮೌಸ್ ಸತ್ತೋಯ್ತು ಅಂತ ಯಾವ್ದದು ಎಸ್ ಸ್ಟ್ರೇನ್ ಇಂದ ಬಿಕಾಸ್ ಎಸ್ ಈಸ್ ಅ ವೈರುಲೆಂಟ್ ಎದರಿಂದ ಸಾಯಲಿಲ್ಲ ಅದು ಆರ್ ಇಂದ ಬಿಕಾಸ್ ಆರ್ ಈಸ್ ಎ ನಾನ್ ವೈರುಲೆಂಟ್ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಹೀಟ್ ಕಿಲ್ಡ್ ಹೆಂಗ್ ಮಾಡಿದ್ವಿ ನಾವು ಇಲ್ಲಿ ಏನ್ ಫಸ್ಟ್ ಎಸ್ ಸ್ಟ್ರೇನ್ ಹಾಕಿದ್ವಲ್ಲ ಅದು ಸತ್ ಮೇಲೆ ಅದ್ರೊಳಗಿಂದ ಬ್ಯಾಕ್ಟೀರಿಯಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಾವು ಹೀಟ್ ಮಾಡಿದ್ವಿ ಸೊ ಈ ಬ್ಯಾಕ್ಟೀರಿಯಾನ ಆಲ್ಮೋಸ್ಟ್ ಸಾಯಿಸಿದಂಗೆ ಸೊ ಬ್ಯಾಕ್ಟೀರಿಯಾನ ಸಾಯಿಸಿದೀವಿ ಅಂತಂದ್ರೆ ಬ್ಯಾಕ್ಟೀರಿಯಾ ಲೇಯರ್ ನ ಫುಲ್ ರಪ್ಚರ್ ಮಾಡಿದೀವಿ ಅಂತ ಅರ್ಥ ಸೊ ಇದನ್ನ ಹಾಕಿದ್ರೆ ಅವಾಗ ಕೂಡ ಮೌಸ್ ಮೇಲೆ ಏನು ಅಸರ್ ಆಗ್ಲೇ ಇಲ್ಲ ಯಾಕಂದ್ರೆ ನಾವು ಹೀಟ್ ಬ್ಯಾಕ್ಟೀರಿಯಾನ ಹೀಟ್ ಕಿಲ್ ಮಾಡಿದೀವಿ ಬಟ್ ಯಾವಾಗ ಇದನ್ನ ಆರ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ವಲ್ಲ ಅವಾಗ ನಮ್ಮ ಮೌಸ್ ಮತ್ತೆ ಸತ್ತೋಯ್ತು ಸೊ ಸಮಥಿಂಗ್ ಫ್ರಾಮ್ ಹೀಟ್ ಕಿಲ್ಡ್ ಎಸ್ ಸ್ಟೇನ್ ಹ್ಯಾಸ್ ಈ ಸೆಂಟೆನ್ಸ್ ಫುಲ್ ನೆನ್ಪಿಟ್ಕೊಳ್ಳಿ ಸಮಥಿಂಗ್ ಫ್ರಾಮ್ ಹೀಟ್ ಕಿಲ್ಡ್ ಎಸ್ ಸ್ಟೇನ್ ಸೇ ಅಲಾಂಗ್ ವಿತ್ ಮೀ ಸಮಥಿಂಗ್ ಫ್ರಾಮ್ ಹೀಟ್ ಕಿಲ್ಡ್ ಎಸ್ ಸ್ಟೇನ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಟು ಆರ್ ಸ್ಟ್ರೇನ್ ಅಂಡ್ ಟ್ರಾನ್ಸ್ಫಾರ್ಮ್ಡ್ ದ ಆರ್ ಸ್ಟ್ರೇನ್ ಟು ಎಸ್ ಸ್ಟ್ರೇನ್ ವಿಚ್ ಈಸ್ ಅ ವೈರುಲೆಂಟ್ ದೇರ್ ಫೋರ್ ದ ಮೌಸ್ ಡೈಡ್ ಬಿಕಾಸ್ ಆಫ್ ಡಿಮೋನಿಯಾ ಇಷ್ಟು ಅರ್ಥ ಆಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಎರಡು ಎಕ್ಸ್ಪೆರಿಮೆಂಟ್ ಬರುತ್ತೆ ಅದರಲ್ಲಿ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದು ಏನು ಅಂತ ಗೊತ್ತಾಗುತ್ತೆ ಗೊತ್ತಾಯ್ತಾ ಸೊ ಈ ವಿಡಿಯೋ ತುಂಬಾ ಈಸಿ ಆಗಿದೆ ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ನೋಟ್ಸ್ ನಲ್ಲೂ ಕೂಡ ಇದನ್ನ ಹಾಕಿದೀನಿ ರೆಫರ್ ಮಾಡಿ ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ರಿಮೈನಿಂಗ್ ಟೂ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ಡಿಎನ್ಎ ಈಸ್ ಅ ಜೆನೆಟಿಕ್ ಮಟೀರಿಯಲ್ ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್